ಪವನ್ ಕನ್ಸ್ಟ್ರಕ್ಷನ್, ಶ್ರೀ ಅನನ್ಯ ಟ್ರಸ್ಟ್, ಅಚೀವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ರಾಷ್ಟ್ರೀಯ ಬಸವದಳ ಇವರುಗಳ ಸಹಯೋಗದೊಂದಿಗೆ ವಿಶ್ವ ತಾಯಂದಿರ ದಿನಾಚರಣೆಯನ್ನು ಮಂಡ್ಯ ನಗರದ ಬಾಲಭವನದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ವಸುಮತಿರಾವ್ ಹಾಗೂ ಡಿಎ ಜಯಸ್ವಾಮಿ ಸಬ್ ಇನ್ಸ್ಪೆಕ್ಟರ್ ಕೊಪ್ಪ ಇವರುಗಳು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಮೀನಾ ನಾಗೇಶ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ನೀನಾ ಪಾಟೇಲ್, ಎಂ ಗುರುಪ್ರಸಾದ್, ಶಿವಪ್ರಕಾಶ್ ಬಾಬು, ಅನುಪಮ ಹಾಗೂ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಯೋಗೇಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಶಾಸಕರು ಮಾಡಿರುವ ಆರೋಪಗಳಿಗೆ ಸ್ವಂತ ಹೇಳಿಕೆಗಳನ್ನು ನೀಡದೆ ಮಾಜಿ ಶಾಸಕ ಚಲುವರಯ್ಯ ಸ್ವಾಮಿ ಅವರು ಬೆಂಬಲಿಗರ ಮೂಲಕ ಹೇಳಿಕೆ ನೀಡಿ ಮೌನ ವಹಿಸಿರುವುದು ನೋಡಿದರೆ ಆರೋಪಗಳನ್ನು ಅವರೇ ಒಪ್ಪಿಕೊಂಡಂತಿದೆ. ಚಲುವರಯ್ಯ ಸ್ವಾಮಿರವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರವನ್ನು ಬಹಿರಂಗವಾಗಿ ಮಾಡಬಹುದಿತ್ತಲ್ವಾ? ಸುಮ್ಮನೆ ಹಿಂದೆ ನಿಂತು ಮುಖಂಡರು ಮತ್ತು ಬೆಂಬಲಿಗರ ಮುಂದೆ ಬಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಈ ಥರ ಮಾಡುವುದು ಶಿಖಂಡಿತನವನ್ನೇ ಮೀರಿದ್ದು, ಆದ್ದರಿಂದ ಕೆಲವು ಹೇಳಿಕೆ ನೀಡುವುದನ್ನು ಬಿಡಬೇಕು ಎಂದು ಕರೆ ನೀಡಿದ್ದರು. ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪತ್ರಿಕಾ ಹೇಳಿಕೆ ಮತ್ತು ಜೊತೆಗೆ ದೃಶ್ಯ ಮಾಧ್ಯಮದ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಶಾಸಕರಾದಂಥ ಮಾನ್ಯ ಶಾಸಕರಾದಂಥ ಸುರೇಶ್ ಗೌಡರ ವಿರುದ್ಧವಾಗಿ ಅವ್ರನ್ನ ಅವಹೇಳನ ಮಾಡಿ ಮತ್ತು ಅವ್ರನ್ನ ತೇಜೋದಯ ಮಾಡೋ ಉದ್ದೇಶದಿಂದಲೇ ಅವರು ಬಂದು ಇಲ್ಲಿ ಕೂತು ಭಾಳಷ್ಟು ಅವರ ಘನತೆಗೆ ಮೀರಿ ಜೊತೆಗೆ ತಾಲೂಕಿನ ಇವತ್ತು ಏನು ವಾತಾವರಣ ಇದೆ ಅದನ್ನು ವಾತಾವರಣ ತಿಳ್ಕೊಳ್ದಲೇ ಬಾಯಿ ಬಂದಾಗ ಮಾತಾಡಿದ್ದಾರೆ. ಅದಕ್ಕೆ ನಾವು ಉತ್ತರವನ್ನು ಹೇಳಬೇಕು, ಜನಗಳಿಗೆ ಗೊತ್ತಾಗಬೇಕು, ನಮ್ಮಲ ತಾಲೂಕಿನ ಜನಗಳಿಗೆ ಮತದಾರರಿಗೆ ಗೊತ್ತಾಗಬೇಕು ಅಂತೇಳಿ ಆ ಒಂದು ಉತ್ತರವನ್ನು ಕೊಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅವತ್ತು ಅವ್ರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಳಬೇಕಾದ್ದು ಮಾಜಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿಯವ್ರ ಬಗ್ಗೆ, ಏಕೆಂದರೆ ಇವರು ಮೊನ್ನೆ ಹೇಳಿದ್ದರೂ ನಾವು ಅಷ್ಟೊಂದು ಸೀರಿಯಸ್ ಆಗಿ ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಚಲುವರಾಯಸ್ವಾಮಿಯವ್ರನ್ನ ಕುರಿತು ನಮ್ಮ ಶಾಸಕರು ಸುರೇಶ್ ಗೌಡರು ಮಾತಾಡಿದರು, ಅವರು ಶಿಖಂಡಿ ರಾಜಕಾರಣ ಮಾಡಿದ್ರು ಜಿಲ್ಲೆಯಲ್ಲಿ ಅಂತ ಹೇಳಿದರು, ಇನ್ನು ಏನೇನೋ ಹೇಳಿದರು. ಅದನ್ನು ಚಲುವರಾಯಸ್ವಾಮಿಯವರು ಬಂದು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳಬೇಕಾಗಿತ್ತು. ಆದರೆ ಚಲುವರಾಯಸ್ವಾಮಿಯವರು ಕದ್ದು ಬೇರೆಯವ್ರ ಮುಖಾಂತರ ಅವರ ಮುಖಂಡರ ಮುಖಾಂತರ ಇಲ್ಲಿ ಒಂದು ಸಭೆ ಮಾಡಿಸಿ ಒಂದು ನಿಮ್ಮ ಮುಖಾಂತರ ಪ್ರಚಾರವನ್ನು ಕೊಟ್ಟಿದ್ದಾರೆ. ನಮ್ಮ ಉತ್ತರ ಇಷ್ಟೇ, ನೀವು 15 ವರ್ಷ ರಾಜಕಾರಣ ಮಾಡಿ ಮಂತ್ರಿಯಾಗಿ ಎಂ ಪಿ ಆಗಿ ತಾಲೂಕಿನಲ್ಲಿ ಇದ್ರಲ್ಲ, ನೀವೇನು ಮಾಡಿದ್ರಿ? ನಿಮ್ಮ ಕೈಲಿ ಏನು ಮಾಡಿ? ನೀವು ಉದ್ಧಾರ ಆದ್ರಿ, ನಿಮ್ಮ ಫಾಲೋವರ್ಸು ನಿಮ್ಮ ಜೊತೆಲಿ ಯಾರಿದ್ದರು ಲೀಡರ್ಗಳು ಅವರು ಉದ್ಧಾರ ಆದರು, ತಾಲೂಕನ್ನ ನೀವೇನು ಉದ್ಧಾರ ಮಾಡಲಿಲ್ಲ. ಜೊತೆಗೆ ಅವತ್ತು ನಾವು ಕಾಂಗ್ರೆಸ್ಸಲ್ಲಿ ಇದ್ದೋ ನಾವೆಲ್ಲ, ಸುರೇಶ್ ಗೌಡರು ನಾವೆಲ್ಲ ಅವತ್ತು ಕಾಂಗ್ರೆಸ್ಸಲ್ಲಿ ಇದ್ದೋ, ಧರ್ಮ ಸಿಂಗ್ ಕಾಲದಲ್ಲಿ ಇವರು ಮಂತ್ರಿಗಳಾಗಿದ್ದರು. ಅವತ್ತು ನಾವು ಇವ್ರು ಯಾವ ವಿಚಾರಕ್ಕೂ ಸೈಕ್ ಮಾಡೋದಾಗಲಿ ಅಥವಾ ಕೇಳೋದಾಗಲಿ ನಾವು ಹೋಗಲಿಲ್ಲ. ಕಾರಣ ಏನು ಅಂದರೆ, ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಮಂತ್ರಿಯಾಗಿದ್ದಾರೆ, ನಾವು ಕೇಳೋದು ಸರಿಯಲ್ಲ. ಅವ್ರಿಗೇನು ಅವ್ರಿಗೆ ಇಷ್ಟ ಬಂದಂಗೆ ಜನ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ, ಅವ್ರು ಮಾತಾಡ್ಕೊಂಡು ಹೋಗಲಿ ಅಂತ ನಾವು ಸುಮ್ಮನೆ ಇದ್ದೋ. ನಾವು ಯಾರೂ ಬರಲಿಲ್ಲ ಅವತ್ತು. ಆದರೆ ಇವತ್ತು ಗೆದ್ದು 9 ತಿಂಗಳಾಗಿದೆ ಸುರೇಶ್ ಗೌಡರು, ಚಲುವರಾಯಸ್ವಾಮಿಯವರು ಮಾತಾಡ್ತಾರೆ, ಅವ್ರ ಹಿಂಬಾಲಕರು ಮಾತಾಡ್ತಾರೆ, ಇವ್ರಿಗೆ ತಡ್ಕೊಳಕಾಯ್ತಾ ಇಲ್ಲ. ಇದರ ಅರ್ಥ ಏನು? 15 ವರ್ಷ ನಾವು ಮಜಾ ಮಾಡಿ ಮಾಡಬಾರ್ದೆಲ್ಲ ಮಾಡಿ ದೋಚಿ ಪಾಚಿ ಎಲ್ಲನೂ ಮಾಡಿ ನಾವು ಚೆನ್ನಾಗಿದ್ದೋ, ಈಗ ಸುರೇಶ್ ಗೌಡ 50,000 42,000 ಲೀಡಲ್ ಗೆದ್ದ ಅಂತ ಇವರಿಗೆ ಹೊಟ್ಟೆವ್ರಿ. ಬರೇ 9 ತಿಂಗಳಾಗಿರೋದು. ಇವತ್ತು ನಾವು ಬೀದಿಗೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಚಲುವರಾಯಸ್ವಾಮಿ ಹಿಂಬಾಲಕರು ಹೇಳ್ತಾ ಇದ್ದಾರೆ. ಬರೇ 9 ತಿಂಗಳಿಗೆ ಇವ್ರು ಹಿಂಗೆ ಹೇಳ್ತಾರೆ ಅಂದರೆ, ಸಮ್ಮಿಶ್ರ ಸರ್ಕಾರದಲ್ಲಿ ಇರೋದು ನಾವು, ಮಿತ್ರ ಪಕ್ಷದವರು ಇರೋದು ಇವರು, ಇವ್ರು ಹಿಂಗೆ ಹೇಳ್ತಾರೆ ಅಂದರೆ ಅದರ ಅರ್ಥ ಏನು? ಇವ್ರಿಗೆ ಎಷ್ಟು ಜನದ ಬಗ್ಗೆ ಕಾಳಜಿ ಇದೆ? ಜೊತೆಗೆ ಇವ್ರು ಮಾಡುವಾಗೆಲ್ಲ ನಾವು ಸುಮ್ಮನೆ ಇದ್ವಲ್ಲ, ನಾವು ಯಾತಕ್ಕೆ ಅವತ್ತು ಸುಮ್ಮನೆ ಇದ್ದೋ? ನಾವೆಲ್ಲರೂ ಎಷ್ಟು ಜನ ಹೇಳೋದೇನಪ್ಪ ಅಂದರೆ, ಅವ್ರು ಮಾಡಲಿ ಪ್ರತಿಭಟನೆ ಮಾಡಲಿ, ಯಾವುದು ಡೇಟ್ ಕೊಡಲಿ, ಅವರು ಸ್ಥಳ ಗುರುತು ಮಾಡಲಿ, ಸಮಯ ಗುರುತು ಮಾಡಲಿ, ಪ್ರತಿಭಟನೆ ಮಾಡಲಿ, ಅದು ಎಷ್ಟು ಜನ ಸೇರ್ತಾರೆ ನೋಡೋಣ ನಾವು. ಅದಕ್ಕೆ ನಾವೇನು ಮಾಡಬೇಕು, ಮತ್ತೆ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅಂತ ನಾವು ಯೋಚನೆ ಮಾಡ್ತೀವಿ ಇಲ್ವಾ? ಅವ್ರು ಗೌರವವಾಗಿ ಸುಮ್ಮನೆ ಚಲುವರಾಯಸ್ವಾಮಿಯವರು ಗೌರವವಾಗಿರಬೇಕು. ಅವ್ರು ಮಾಡಿದ್ದ ಅನಾಚಾರಗಳು ಮಾಡಿದ್ದು, ಒಂದು ಪಕ್ಷದಲ್ಲಿ ಇದ್ಕೊಂಡು ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದು,
ಅಲ್ಲಿ ಬಂದು ಅವ್ರನ್ನ ಜನಗಳನ್ನ ಎತ್ಕಟ್ಟಿ ಅವ್ರಿಗೆಲ್ಲ ದುಡ್ಡು ಕೊಡಿಸಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಕ್ಕೆ ಅಂತ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತು, ಎಲ್ರಿಗೂ ಗೊತ್ತು, ನಮಗೆ ಗೊತ್ತು, ನಿಮಗೆ ಗೊತ್ತು, ಒಬ್ಬ ಸಾಮಾನ್ಯ ರೈತಂಗೂ ಚಲುವರಾಯಸ್ವಾಮಿಯವರು ಏನು ಮಾಡಿದ್ರು ಅಂತ ಗೊತ್ತು. ಅಂಥರಲ್ಲಿ ನೀವು ತಪ್ಪು ಮುಚ್ಕೊಳ್ಳೋಕ್ಕೆ ಮತ್ತೆ ಸುರೇಶ್ ಗೌಡದ ಮೇಲೆ ಇಲ್ಲದ ಅಪಾದ್ಯ ಮಾಡಿದ್ರೆ ಇದೆಷ್ಟರ ಮಟ್ಟಿಗೆ ಸರಿ? ನೀವೊಬ್ಬ ಮಂತ್ರಿ ಆಗಿದ್ದರು, ಎಂ ಪಿ ಆಗಿದ್ದರು, ಏನು ನಿಮ್ಮ ಯೋಗ್ಯತೆ? ನೀವು ಬನ್ನಿ ಪಿ ಎಲ್ ಡಿ ಬನ್ನಿ ನೋಡೋಣ. ನೀವು ಬಂದು ಪತ್ರಿಕಾ ಹೇಳಿಕೆ ಕೊಡಿ, ಅದೇನು ಕೊಡ್ತೀರೋ ಕೊಡಿ, ಸುರೇಶ್ ಗೌಡರು ಕಳಿಸ್ತೀವಿ ಅವರು ಹೇಳಿ, ಆವಾಗ ಗೊತ್ತಾಗುತ್ತೆ ನಿಜ ಗೊತ್ತಾಗುತ್ತೆ. ಅದು ಬಿಟ್ಟು ಇವ್ರು ಯಾರೋ ಸುಮ್ಮನೆ ಬಾಲಂಗೋಚಿಗಳನ್ನ ಕಳಿಸಿ ಬಾಯಿ ಬಂದ ಮಾತಾಡ್ಸೋದಿದೆಯಲ್ಲ, ಅದು ನಮಗೂ ಟಾಲರೇಟ್ ಆಗಲ್ಲ. ಹಾಗಾಗಿ ಅದನ್ನು ಕೌಂಟರ್ ಮಾಡಬೇಕು, ಅದಕ್ಕೆ ಹೇಳಬೇಕು ಅಂತಲೇ ಅದೇ ಕಾರಣಕ್ಕೆ ಬಂದ್ವಿ. ಈಗ ಸಮ್ಮಿಶ್ರ ಸರ್ಕಾರ ಇದೆ, ನೀವು ಬಾಯಿ ಮುಚ್ಕೊಂಡು ಮನೇಲಿರಿ. ನೀವು 50,000 ಲೀಡಲ್ಲಿ ಜನ ಸೋಲ್ಸವ್ರೆ, ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ನೀವು 4 ವರ್ಷ 5 ವರ್ಷ ಆರಾಮಾಗಿ ಮನೇಲಿರಿ, ನೀವು ರೆಸ್ಟ್ ತಗೊಳ್ಳಿ, ಆಮೇಲೆ ಬನ್ನಿ ಜನ ಕೇಳಿ ನಾವೇನು ತಪ್ಪು ಮಾಡೋದು ಅಂತ ಜನ ಕೇಳ್ತಾರಾಗ. ಅದನ್ನು ಬಿಟ್ಟು ಬರೀ 9 ತಿಂಗಳಿಗೆ ಈ ಥರ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಭಾವನೆ. ಇನ್ನು ಮುಂದಾರು ತೆಗ್ದುಕೋಬೇಕು ಅಥವಾ ಸ್ಟ್ರೈಕ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮಾಡಿ ತೋರಿಸ್ಲಿ ಅವರು, ಆವಾಗ ಅವ್ರ ಯೋಗ್ಯತೆ ಗೊತ್ತಾಗತ್ತೆ ಅನ್ನೋದು ನಮ್ಮ ವಾದ. ಸುದ್ದಿಗೋಷ್ಠಿಯಲ್ಲಿ ಎಂಪಿಎಂಸಿ ಅಧ್ಯಕ್ಷ ಚನ್ನಪ್ಪ, ಶಿವರಾಮಯ್ಯ, ರಘು, ನಾಗೇಶ್, ನಿತೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಪರೇಷನ್ ಕಮಲದ ಬಗ್ಗೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್. ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ನಡೆಯುವ ಕೆಆರ್ಪೇಟೆ ಪುರಸಭಾ ಚುನಾವಣೆಗೂ ಶಾಸಕ ನಾರಾಯಣಗೌಡ ಕ್ಷೇತ್ರದಲ್ಲಿ ಇರಲ್ಲ. ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಈತನನ್ನು ಬಿಜೆಪಿಯವರು ಎಲ್ಲಿಗೆ ಎತ್ತಿಕೊಂಡು ಹೋಗುತ್ತಾರೆ ಗೊತ್ತಿಲ್ಲ. ನನಗೆ ಬಾಕಿ ಕೊಡಿ, ಬಾಂಬೆಗೆ ಹೋಗುತ್ತಾನೆ ಎಂದು ಹೇಳಿದ್ದಾನಂತೆ. ಈ ಬಗ್ಗೆ JDSನವರಿಗೂ ಗೊತ್ತಿದೆ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಹಿಂದೆ ಭಂಗ ಆಗಿತ್ತು. ಆಗ ಹಣವನ್ನು ಶಾಸಕ ನಾರಾಯಣಗೌಡಗೆ ನೀಡಲಾಗಿತ್ತು. ಮಾತುಕತೆಯಂತೆ ಉಳಿಕೆ ಹಣ ಕೊಟ್ಟರೆ ಬಾಂಬೆಗೆ ಹೋಗೋದಾಗಿ ನಾರಾಯಣಗೌಡ ಹೇಳುತ್ತಿದ್ದಾನಂತೆ. ಈ ಬಗ್ಗೆ ಬಿಜೆಪಿ ನನ್ನ ಸ್ನೇಹಿತರು ನನಗೆ ಹೇಳಿದ್ರು, ಕೆಆರ್ಪೇಟೆ ಜನರ ಮಾನ ಮರ್ಯಾದೆನೆಲ್ಲ ಹರಾಜು ಹಾಕಿಬಿಟ್ಟ. ನಾರಾಯಣಗೌಡ ಹುಟ್ಟು ಗುಂಡ, ಅವನ ಚರಿತ್ರೆ ತಿಳಿಯಬೇಕು ಅಂದರೆ ನೀವು ಬಾಂಬೆಗೆ ಹೋಗಬೇಕು. 100, 200 ಕೆಟ್ಟ ಕೆಲಸ ಮಾಡಿದ್ದಾನೆ. ಯಾರದೋ ಜಮೀನನ್ನು 999 ವರ್ಷಗಳಿಗೆ ನಾರಾಯಣಗೌಡ ಭೋಗ್ಯಕ್ಕೆ ಹಾಕಿಕೊಂಡಿದ್ದಾನೆ. ಇದನ್ನ ನೋಡಿದ್ರೆ ಆತ ಯಾವ ಮಟ್ಟದ ಕ್ರಿಮಿನಲ್ ಎಂದ ಲೆಕ್ಕ ಹಾಕಿ ಇಂಥವನಿಗೆ ನಾನು ಉತ್ತರ ಕೊಡಬೇಕಾ? ಕೆಆರ್ಪೇಟೆಯಲ್ಲಿ ಗುಂಡ ಹಾಡಲಿ. ನಮ್ಮ ಪಕ್ಷದ ವಿಚಾರ ಅದು, ನಮ್ಮ ಪಕ್ಷದ ಲೆಕ್ಕಾಚಾರದಲ್ಲಿ ನಮ್ಮ ಮುಖಂಡರುಗಳು, ನಮ್ಮ ನಾಯಕರುಗಳು ಕೂತ್ಕೊಂಡು ನಾವು ಅಂತಿಮವಾಗಿ ಒಂದು ತೀರ್ಮಾನ ನಾವು ಮಾಡ್ತೀವಿ. ನಮಗೆ ಅವರು ಈಗ ಕಳೆದ ಸುಮಾರು 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಒಂದೇ ಒಂದು ಹಗರಣಕ್ಕೂ ಸಿಕ್ಕಿಲ್ಲ. ಮತ್ತು ಇಡೀ ರಾಷ್ಟ್ರದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀವಲ್ಲ, ಅಷ್ಟು ಆಶ್ವಾಸಗಳನ್ನು ಈಡೇರಿಸಿರ್ತಕ್ಕಂಥ ಒಬ್ಬ ಯಾವನಾರ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಒಬ್ಬರೇ. ಇದು ಪ್ರಾಮಾಣಿಕವಾಗಿ ಹೇಳುವಂಥ ವಿಚಾರ. ಆದ್ದರಿಂದ ಕೆಲವು ಶಾಸಕರುಗಳು ಅವರು ಮುಂದೆ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋದ್ರಲ್ಲಿ ತಪ್ಪು ಅಂತ ಯಾಕೆ ಹಿಡಿಯಕ್ಕೋಬೇಕು? ನಮ್ಮ ಅದು ನಮ್ಮ ಪಕ್ಷದ ದೃಷ್ಟಿ. AICC ನಾಯಕರು ರಾಹುಲ್ ಗಾಂಧಿಯವರು ಮುಂದೆ ಚುನಾವಣೆ ಆದಮೇಲೆ ನೀವು ಇಂಥವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ನಾಯಕ. ಕೊಳವೆ ಬಾವಿಯೊಳಗೆ ಬಿದ್ದಿರುವ ಮಗು ಸೇರಿದಂತೆ ಯಾವುದೇ ವಸ್ತುಗಳನ್ನು ಹೊರತೆಗೆಯಲು ರೋಬೋ ಕಂಡು ಹಿಡಿದ ರೋಬೋ ಮಂಚೇಗೌಡ ಎಂದೇ ಚಿರಪರಿಚಿತರಾಗಿರುವ ರೈತ ವಿಜ್ಞಾನಿ ಮಂಚೇಗೌಡ. ರೈತರ ಬೇಸಾಯಕ್ಕೆ ಬಹುಮುಖ್ಯವಾಗಿ ಬೇಕಾದ ನೀರು ನಿರ್ವಹಣೆ ಕುರಿತ ವಾಟರ್ ಮ್ಯಾನೇಜ್ಮೆಂಟ್ ಯಂತ್ರವು ಬೆಳೆಗಳ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಸರಬರಾಜು ಮಾಡುವ ಪ್ರಸ್ತುತ ಹನಿ ನೀರಾವರಿ ಪದ್ಧತಿಯ ಲೈನಿಗೆ ಈ ಯಂತ್ರವನ್ನು ಅಳವಡಿಸಿದ್ದಾರೆ. ಸಾಕು ಬೆಳೆಗಳ ಅವಶ್ಯಕತೆಗೆ ತಕ್ಕಂತೆ ಅಗತ್ಯವಾಗಿ ಬೇಕಾದಷ್ಟು ನೀರು ಮಾತ್ರ ಸರಬರಾಜಾಗಿ ನೀರು ಅನಗತ್ಯವಾಗಿ ಪೋಲಾಗುವುದನ್ನು ತಪ್ಪಿಸಬಹುದು ಎಂದು ಮಂಚೇಗೌಡ ವಿವರಿಸಿದರು. ಮಂಚೇಗೌಡರ ಹೊಸ ಆವಿಷ್ಕಾರವನ್ನು ತಾಲೂಕಿನ ಪ್ರಗತಿಪುರ ರೈತರಾದ ಹೊಸಕೋಟೆ ಲಕ್ಷ್ಮೀದೇವಮ್ಮ, ಮುದುಗೆರೆ ರಾಜೇಗೌಡ, KS ಸೋಮಶೇಖರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಅಭಿನಂದಿಸಿವೆ. ಇಂದು ಮಳವಳ್ಳಿ ತಾಲೂಕಿನಿಂದ ಆಗಮಿಸಿದ್ದ 100 ಪ್ರಗತಿಪರ ರೈತರು ರೋಬೋ ಮಂಚೇಗೌಡರ ಹೊಸ ಆವಿಷ್ಕಾರದ ನೀರಿನ ಮಿತ ಬಳಕೆಯ ಯಂತ್ರ ಹಾಗೂ ಸಾವಯವ ಬೇಸಾಯ ಮಾಡಿ ವಾರ್ಷಿಕ 100,000 ರು ಆದಾಯ ಪಡೆಯುತ್ತಿರುವ ತೋಟವನ್ನು ನೋಡಿ ಕಣ್ತುಂಬಿಕೊಂಡು ಮಂಚೇಗೌಡರ ವೈಜ್ಞಾನಿಕ ಮನೋಭಾವನೆ ಹಾಗೂ ಆವಿಷ್ಕಾರಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ.
ಏನು ಮಾಡೋದು, ನಾವು ಮಾಡ್ಕೊಳ್ಳೋದು ಮಾಡೋದು, ನೀವು ಹೇಳೋದು ಇನ್ನೂ ಬಳಸ್ಕೊಳಕ್ಕಿಲ್ಲ, ಅವ್ರು ಬಳಸ್ಕೊಳಕ್ಕಿಲ್ಲವಲ್ಲ ಅಂತ ನಮ್ಗೇನು ಬೇಜಾರು, ನಾವು ಮಾಡೋದು ಅಂತ ನಿಲ್ಲಿಸೋದಿಲ್ಲ. ನಿಮ್ಗಾರು ಉಪಯೋಗ ಆಗತ್ತಲ್ಲ, ಬೇರೆಯವ್ರಿಗೆ ಆಗತ್ತ ಬಿಡುತ್ತ, ನೀವು ಮಾಡಿದ್ ನಿಮ್ಗಾರು ಆಗತ್ತಲ್ಲ, ಅದೊಂದು ಮನಸ್ಸಿಗೆ ನಿಮಗೆ. ಈಗ ಈಗ ಸರ್ ಒಂದ್ಸಲ ಪಕ್ಕಕ್ಕೆ ಏಳುವರೆ ತಿಂಗಳು ಈ ವರ್ಷದಿಂದ ಲೆಕ್ಕ ಹಾಕೋಣ, ಏಳುವರೆ ತಿಂಗಳು ನಾನು ಮೋಟ್ರ್ಗಳನ್ನ ಆಫ್ ಮಾಡಿದ್ದೆ. ನಾವು ರೋಬೋ ಮಂಜೇಗೌಡರು ತೋಟದಲ್ಲಿದ್ದೀವಿ. ರೋಬೋ ಮಂಜೇಗೌಡರು ಒಂದು ನೀರಿನ ಉಳಿತಾಯದ ಬಗ್ಗೆ ಒಂದು ರೆಗ್ಯುಲೇಟರ್ ಅನ್ನೋದನ್ನು ಕಂಡುಹಿಡಿದ್ದಾರೆ. ಅದು ಏನಪ್ಪ ಅನುಕೂಲ ಅಂತಂದರೆ, ಪ್ರತಿ ಗಿಡಕ್ಕೆ ಒಂದು ಗಿಡಕ್ಕೆ 6 ಲೀಟ್ರು 10 ಲೀಟ್ರು ನೀರು ಬೇಕು ಅಂತಂದರೆ, ಅಷ್ಟು ಗಿಡನೂ ಕೂಡ ಅಷ್ಟು ಎಷ್ಟು ನೀರಿನ ಸಾಮರ್ಥ್ಯ ಬೇಕೋ ಅಷ್ಟು ಹಿಡ್ಕೊಂಡು ಆಟೋಮೆಟಿಕ್ಕಾಗಿ ಅದು ಆಫ್ ಆಗೋವಂಥ ಒಂದು ವ್ಯವಸ್ಥೆನ ಕಂಡುಹಿಡಿದ್ದಾರೆ. ಇದರಿಂದ ಏನಪ್ಪ ಅಂದರೆ, ಹೆಚ್ಚಿನ ನೀರು ಪೋಲಾಗದೇ ಇರೋ ರೀತಿಯಲ್ಲಿ ಸದುಪಯೋಗ ಪಡಿಸೋವಂಥ ವ್ಯವಸ್ಥೆ ಮಾಡಿದ್ರು. ಆದರೆ ಇವರು ಮಾಡಿರುವಂಥ ಇದನ್ನು ನಾವು ಹಿತ್ತಲು ಗಿಡ ಮೊದಲ ನಮಗೆ ನಮ್ಮ ರೈತರು ಜನಾಂಗಗಳು ಸ್ವಲ್ಪ ಇದನ್ನು ಅವಲೋಕಿಸಿದ್ವಿ. ಇದ್ರ ಬಗ್ಗೆ ತಿಳ್ಕೊಬೇಕು ವಿಚಾರನ. ಮತ್ತು ಇದ್ರ ಬಗ್ಗೆ ನಮ್ಮ ಸರ್ಕಾರದ ವತಿಯಿಂದ ಕೂಡ ಏನೀಗ ಹನಿ ನೀರಾವರಿ ಪೈಪ್ಗಳು ಕೊಡ್ತಾರೆ ಅದ್ರ ಜೊತೆಗೆ ಇದನ್ನು ಕೂಡ ಕೊಟ್ಟರೆ ರೈತರುಗಳಿಗೆ ಅನುಕೂಲ ಆಗುತ್ತೆ. ಈ ಥರ ಒಂದು ಪ್ರಾಜೆಕ್ಟ್ ಮಾಡಿ ಅವರು ಎಲ್ಲ ರೈತರುಗಳಿಗೆಲ್ಲ ವಿಶೇಷವಾಗಿ ಇದನ್ನು ಕೊಟ್ಟರೆ ನೀರು ಪೋಲಾಗ ತಪ್ಪಿಸ್ಬೋದು ಅಂತ ನನ್ನ ಅನಿಸಿಕೆ. ಈಗ ಇದು ಈಗ ನಾವು ಎಲ್ಲರೂ ರೈತರಾಗಿರೋದ್ರಿಂದ ನಾವು ಸ್ವಲ್ಪ ನೀರಿನ ನಿರ್ವಹಣೆ ಬಗ್ಗೆ ಒಂಚೂರು ಹೆಚ್ಚು ಆಲೋಚನೆ ಮಾಡಬೇಕಾಗುತ್ತೆ. ಪರಿಸ್ಥಿತಿ ಆ ಥರ ಆಗಿದೆ. ರೈತರು ಅಲ್ಲದೇ ಎಲ್ಲರೂ ಸಾರ್ವಜನಿಕವಾಗಿ ಒಬ್ಬರು ಟೌನಲ್ಲಿರೋರು ನೀರನ್ನ ಬಳಸೋರು ದಿನಕ್ಕೆ ಮೂರು ಸಲ ಸ್ನಾನ ಮಾಡೋರು ಅವರೆಲ್ಲರೂ ಒಂದು ಸ್ವಲ್ಪ ಇದರಲ್ಲಿ ಒಂಚೂರು ಆಲೋಚನೆ ಮಾಡಬೇಕು. ಆದರೆ ಈಗ ಸದ್ಯಕ್ಕೆ ನಾವು ಅವ್ರ ಬಗ್ಗೆ ಈಗ ಬೇಡ, ಯಾಕೆಂದರೆ ಈಗ ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ ಬೇಕಾದಷ್ಟು. ಅವರು ಅಲ್ಲಿ ಅವ್ರು ಸುಖವಾಗಿರ್ತಾರೆ, ನಾವು ಇಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ಒಂಚೂರು ನಾವು ಆಲೋಚನೆ ಮಾಡಿ ಇದೊಂದು ಎಕ್ವಿಪ್ಮೆಂಟ್ಸ್ನ ನಾನು ಈಗ ಮಾಡಿದ್ದೀನಿ. ಇದು ಈಗ ನೀವು ನೋಡ್ತಾ ಇದ್ದೀರಿ ಇವಾಗ, ಇದು ವಾಟರ್ ವಾಲ್ಯೂಮ್ ರೆಗ್ಯುಲೇಟರ್ ಅಂತ. ಈಗ ಇಂಗ್ಲೀಷ್ನಲ್ಲಿ ನಾನು ಸರಿಯಾಗಿ ಇಂಗ್ಲೀಷ್ ಬರೋದಿಲ್ಲ, ನಮಗೂ ನಮ್ಮ ಗೊತ್ತಿರೋರ ಹತ್ರ ತಿಳ್ಕೊಂಡು ಇದು ಏನು ಹೆಸರಿಡ್ಬೋದು ಅಂತ ನಾನು ಇಟ್ಟಿದ್ದೀನಿ. ಈಗ ಉದಾಹರಣೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗಲೇ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಡ್ರಿಪ್ಪು ನಾವು ಇದನ್ನು ಅಳವಡಿಸ್ಕೋಬೇಕಾಗಿದೆ ಅಂತ ಅನಿವಾರ್ಯತೆ ಇದೆ. ಎಲ್ಲೋ ಅಲ್ಲಿ ಅಪ್ಪಿತಪ್ಪಿ ಇಲ್ಲ ಅಷ್ಟೇ. ಅರವತ್ತು ತಿಂಗಳು ಅದಕ್ಕೆ ಪವರ್ ಏನು, ಅದು ಒಳಗಿಂದ ಅಂತರ್ಜಲ ಎಳೆಯೋದೇನು, ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಹರಿದೋಯ್ತಾರ ನೀರನ್ನ ನಾವು ಬಳಸ್ಕೊಳ್ಳೋದ್ರಿಂದ ಅನುಕೂಲ ಎಷ್ಟು. ಈಗ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದನ್ನು ಇನ್ನೂ ಎಲ್ಲಾದ್ರೂ ಹೇಳಬೇಕು ಜಾಸ್ತಿ. ಈ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾವ್ರೆ, ಎಲ್ಲ ನನಗೂ ಸೇರಿಸಿ ಹೇಳ್ತೀನಿ. ಆದರೆ ನಾವೊಂಚೂರು ಎತ್ತೆತ್ಕೋತಾ ಇದ್ದೀವಿ, ನಾನು ಒಬ್ಬನಿಂದ ಏನೂ ಮಾಡೋಕ್ಕಾಗಲ್ಲ, ಅದನ್ನೂ ಹೇಳ್ತೀನಿ. ಏನು ಮಳೆ ಹೊಯ್ದಿಲ್ಲ, ಏನು ನೀರಿಲ್ಲ, ಅಂತರ್ಜಲ ಇಲ್ಲ, ಬರೀ ಇದೇ ಹೇಳ್ಕೊಂಡು ಹೇಳ್ಕೊಂಡು ಕಳೆ ತೆಳ್ತಾ ಇದ್ದೀವಿ. ಇನ್ನು ಕೇವಲ ಇನ್ನೊಂದು 4-5 ವರ್ಷದಲ್ಲಿ ಶುರುವಾಯ್ತದೆ ನೋಡಿ ಪ್ರಾಬ್ಲಮ್. ಲೇಸ್ಟ್ ಯಾವುದಾದ್ರೂ ಒಂದು ಮಳೆ ಬೈ ಚಾನ್ಸ್ ಆಗಿ ಏನಾದ್ರೂ ಅಂತರ್ಜಲ ವೃದ್ಧಿಯಾಗಿ ಆ ಒಳಗಡೆ ಸ್ಟೋರ್ ಆಗಿದ್ದನ್ನು ಎಳೆಯದಂಗೆ ಕಂಟ್ರೋಲ್ ಮಾಡ್ಕೊಂಡು ನಾವು ಬದುಕೊಂಡ್ರೆ ಏನಾದ್ರೂ ಈ ಪ್ರಕೃತಿ ವಿಕೋಪಗಳು ಏನು ಕಡಿಮೆ ಆಯ್ತವೆ. ಇಲ್ಲಾಂದರೆ ಶುರು ಆದರೆ ಆವಾಗ ಇವರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮನೆ ಮಾಡ್ಕೊಂಡು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಷ್ಟಿ ಟ್ರಸ್ಟ್ ಮತ್ತು ಬೆಂಗಳೂರಿನ ಬಾಲಭವನದ ಸಹಯೋಗದಲ್ಲಿ ನಡೆಯುತ್ತಿರುವ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳನ್ನು ಇಂದು ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲು ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ತಿಳಿಯಲು ಪ್ರವಾಸಕ್ಕೆ ಕರೆದೊಯ್ಯಲಾಯಿತು. ಕೃಷ್ಣರಾಜಪೇಟೆ ತಾಲೂಕು ಸಿಡಿಪಿಒ ದೇವಕುಮಾರ್ ಪತ್ರಕರ್ತರೊಂದಿಗೆ ಮಾತನಾಡಿ 12 ದಿನಗಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳನ್ನು 1 ದಿನ ಪ್ರವಾಸ ಕರೆದೊಯ್ದು ಭೂವರನಾಥ ಸ್ವಾಮಿ ದೇವಸ್ಥಾನ, ಬಸ್ತಿಯ ಗೊಮ್ಮಟ ಮೂರ್ತಿ, ನಿಮಿಷಾಂಬ ದೇವಸ್ಥಾನ, ದರಿಯಾ ದೌಲತ್ ಬಾಗ್, ಪಕ್ಷಿಧಾಮ, ಗೊಸೆಯಘಾಟ್, ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ, ಕುಂತಿಬೆಟ್ಟ, ಕೃಷ್ಣರಾಜ ಸಾಗರ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೇರಿದಂತೆ ಇತಿಹಾಸ ಪ್ರಸಿದ್ಧವಾದ ಸ್ಥಳಗಳನ್ನು ದರ್ಶನ ಮಾಡಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಗುವುದು. ಮಕ್ಕಳು ಇತಿಹಾಸದ ಬಗ್ಗೆ ತಿಳಿಯಲು, ಸೃಜನಶೀಲತೆ ಹೆಚ್ಚಾಗಲು ಪ್ರವಾಸವು ವರದಾನವಾಗಲಿದೆ ಎಂದು ದೇವಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ SDPO ಪದ್ಮ, ಪ್ರಥಮ ದರ್ಜೆ ಸಹಾಯಕಿ ಯಶೋಧ, ಮೇಲ್ವಿಚಾರಕರಾದ ಶಾಂತವ್ವ, ದಿಲ್, ಸಾಧ್ವಿ, ನದಾಬ್ ಮಕ್ಕಳ ಜೊತೆ ಪ್ರವಾಸಕ್ಕೆ ತೆರಳಿದರು. 19ನೇ ಸಾಲಿನಲ್ಲಿ ಈ ಒಂದು ವರ್ಷ ಈ ಬಾಲಭವನ್ ಸೊಸೈಟಿ ಬೆಂಗಳೂರು ಇವರ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ
ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು 12 ದಿನಗಳು ನಡೆಸಿ ಒಂದು ದಿನ ಹೊರಸಂಚಾರ ಇದೆ. ಆ ಹೊರಸಂಚಾರವನ್ನು ಈ ಒಂದು ದಿನ ಈ ಎಲ್ಲ ನಮ್ಮ ಮಕ್ಕಳನ್ನು ಕರೆದುಕೊಂಡೋಗಿ ಸಂಬಂಧಪಟ್ಟಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಸಿ ಹೊರಸಂಚಾರ ಮಾಡಿ ಮುಗಿಸಿ ಅವರಿಗೆ ಒಂದು ಖುಷಿ ತೊಡುವಂಥ ಒಂದು ವಿಚಾರವನ್ನು ಮತ್ತು ಅವ್ರ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಕೊಟ್ಟು ಕರ್ಕೊಂಬಂದು ವಾಪಸ್ಸು ಇಲ್ಲೇ ಯಾವ್ಯಾವ ಸ್ಥಳಗಳನ್ನು ತೋರಿಸ್ತಾರೆ. ಯಾವ ಸ್ಥಳ ಅಂದರೆ ಸರ್, ಇದು ಭೂವರನಾಥ, ಮತ್ತು ವೇಣುಗೋಪಾಲ ಸ್ವಾಮಿ, ಇದು ಪಕ್ಷಿಧಾಮ, ದರಿಯಾ ದೌಲತ್ತು, ನಿಮಿಷಾಂಬ, ಇದು ಶ್ರೀರಂಗಪಟ್ಟಣ ದೇವಸ್ಥಾನ, ಈ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು, ಪಕ್ಷಿಧಾಮ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ತೋರಿಸಿ ಮಕ್ಕಳಿಗೆ ಕರ್ಕೊಂಬಂದು ಪುನಃ ಒಂದು ದಿನದ್ದು ಕಾರ್ಯಕ್ರಮ ಸರ್. ತಮ್ಮ ಹೆಸರು ಸರ್? ದೇವಕುಮಾರ್, CDPO, ಕೆಆರ್ಪೇಟೆ. ಇವತ್ತು ಬೇಸಿಗೆ ಶಿಬಿರದಲ್ಲಿ ನಾವೆಲ್ಲರೂ ಪ್ರವಾಸಕ್ಕೆ ಹೋಗ್ತಿದ್ದೀವಿ. 12 ದಿನ ಬೇಸಿಗೆ ಶಿಬಿರ ಮಾಡಿದರು. ಇವತ್ತು ನಾವು ಎಲ್ಲರೂ ಖುಷಿ ಖುಷಿಯಿಂದ ಸಮ್ಮರ್ ಕ್ಯಾಂಪಲ್ಲಿ ಟೂರ್ಗೆ ಹೋಗ್ತಿದ್ದೀವಿ. ಪ್ರೇಕ್ಷಣೀಯ ಸ್ಥಳಗಳೆಲ್ಲನೂ ನೋಡಿಕೊಂಡು ಖುಷಿ ಖುಷಿಯಾಗಿ ಬರ್ತೀವಿ.